वेरी गुड मॉर्निंग नित्या, वेर आर यू? होम स्वीट होम। ಮನೆಯಲ್ಲೇನ್ ಮಾಡ್ತಿದ್ಯಾ? ನಿಂಗೆ ಇನ್ನಷ್ಟು ಅಂದವಾಗ್ ಕಾಣ್ಸೋಕೆ ಲಿಕ್ವಿಡ್ ಡಯಟ್ ಮಾಡ್ತಿದ್ದೆ, ಕ್ಯಾಲರೀಸ್ ಬರ್ನ್ ಮಾಡ್ತಿದ್ದೆ. ಓ, ಹಾಗಾದ್ರೆ ನಾನು ಕಾಲ್ ಮಾಡಿದ್ ವೇಸ್ಟ್ ಅಂತಾಯ್ತು. ಯಾಕೆ ಜಯ್? ನಿನ್ ಜೊತೆ ಸೇರಿ ಕ್ಯಾಲರೀಸ್ ನ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಕ್ಯಾನ್ಸಲ್ ಮಾಡ್ತೀನಿ. ನೋ ಜಯ್, ಪ್ರೋಗ್ರಾಮ್ ಏನೋ ಹೇಳು. ನನ್ ಜೊತೆ ಕಾಫಿ ಕುಡಿಯಕ್ ಬರ್ತೀಯಾ? ವೈ ನಾಟ್. ಮತ್ತೆ ನಿನ್ ಕ್ಯಾಲರೀಸ್? ನೀನು ನನ್ನ ಎದುರಿಗಿದ್ರೆ ಸಾಕು ಜಾಯ್, ನನ್ನ ಇಶ್ಯೂಸ್ ಎಲ್ಲ ಬರ್ನ್ ಆಗುತ್ತೆ. ವಾಟ್ ಅಬೌಟ್ ಯುವರ್ ಮಾಮ್? ಮಾಮ್ ಏನು? ಆಂಟಿ ಬೆಡ್ ರೆಸ್ಟ್ ಅಲ್ಲಿ ಇದಾರಲ್ವಾ, ನೀನ್ ಅವ್ರ ಪಕ್ಕನೇ ಇರ್ಬೇಕಲ್ವಾ? ಅದೇನಿಲ್ಲ ಜಾಯ್. ಆರ್ ಯು ಶೋರ್? ನಾನು ಹ್ಯಾಪಿ ಆಗಿದ್ರೆ ಮಾಮ್ ಹ್ಯಾಪಿ ಆಗಿದ್ದಾಗೆ ಜಾಯ್. ಬೇಕಾದ್ರೆ ನಮ್ಮ ಮನೆಗೆ ಬಂದು ಮಾಮ್ ನ ನೋಡು. Then we shall go. Okay. Within 10 minutes I will be there. Get ready. Bye. Bye, Jay. Driver, Nityan manek hogo. Yene adru niu great sir. Yak nani? Andre nimma hegoge niu bali aglilvala. Satire? Rama Rama, nimge satire madidre nanu retire aktinalla sir. Iga ivattina schedule ella yen madli sir? Throw them out. ಎಲ್ಲ ಕ್ಯಾನ್ಸಲ್ ಮಾಡು. ಇನ್ಮುಂದೆ ನೀನ್ ಏನೇ ಪ್ಲಾನ್ ಮಾಡಿದ್ರು ಅದರಲ್ಲಿ ನಿತ್ಯನ್ ಪಾರ್ಟಿಸಿಪೇಷನ್ ಕಂಪಲ್ಸರಿ, ಮರಿಬೇಡ. ಹೃದಯದಲ್ಲಿ ಪ್ರೀತಿ ಅರಳಿದೆ ಅನ್ಕೊಂಡೆ. ಅರಳಿರೋ ಪ್ರೀತಿ ಎಲ್ಲ ನುಂಗಾಕಿದೆ. ನೀ ಓಡ್ಸು. ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ? ತುಂಬಾ ತುಂಬಾ ಖುಷಿ ಆಗ್ತದೆ ಶ್ವೇತಾ. ಸ್ವಲ್ಪ ಹೊತ್ತಲ್ಲೇ ನಾನು ಜಯ ಮೀಟ್ ಆಗ್ತಿದೀವಿ, ಒಟ್ಟಿಗೆ ಕಾಫಿ ಕುಡಿತೀವಿ. ಎಷ್ಟೊಂದ್ ವಿಷಯ ಮಾತಾಡೋಕಿದೆ, ತುಂಬಾ ತುಂಬಾ ಖುಷಿ ಆಗ್ತಿದೆ. ಜೈ ಸರ್ ಇಲ್ಲಿ ಬರ್ತಿದಾರಾ ಮೇಡಮ್? ಯೆಸ್, ನನಗೋಸ್ಕರ ಜೈ ಬರ್ತಿದ್ದಾನೆ. ರಿಮೆಂಬರ್ ಶ್ವೇತಾ, ನನ್ ಜೈ ನನಗೋಸ್ಕರ ಮಾತ್ರ ಬರ್ತಿದ್ದಾನೆ. ಮಾಮ್ಗೋಸ್ಕರನೋ ಆ ಗಂಗಾಗೋಸ್ಕರನೋ ಅಲ್ಲ, ಓನ್ಲಿ ಫಾರ್ ಮೀ, ನನಗೋಸ್ಕರ ಮಾತ್ರ ಬರ್ತಿದ್ದಾನೆ. ಬಟ್ ಮೇಡಮ್, ರೂಪ ಮೇಡಮ್ ಏನಂತಾರೋ. ನನ್ ಜೈ ಜೊತೆ ನಾನ್ ಕಾಫಿ ಕುಡಿಯಕ್ ಹೋದ್ರೆ ಮಾಮ್ಗೇನು ಪ್ರಾಬ್ಲಮ್? ಏನಂತಾಳೆ, ಇಷ್ಟಕ್ಕೂ ಯಾಕೆ ಹೇಳ್ತಾಳೆ? ಅದೇನಿಲ್ಲ ಜೈ. ಮಾಮ್ ಇಸ್ ಆಲ್ ರೈಟ್ ಅಂತ ಜೈಗೆ ಹೇಳಿದೀನಿ. ಜೈ ಬಂದಾಗ ಮಾಮ್ ಬೆಡ್ ಮೇಲಿದ್ರೆ ನಾನು ಸುಳ್ಳು ಹೇಳ್ದೆ ಅನ್ಕೊಂತಾನೆ. ನನ್ಗಿಂತ ನಿನ್ಗೆ ವಿಲ್ ಪವರ್ ಹೆಚ್ಚಿದೆ. ನನ್ಗಿರೋದು ವಿಲ್ ಪವರ್ ಅಲ್ಲ ನಿತ್ಯ, ನಿನ್ ಬಗ್ಗೆ ಇರೋ ಆಳ್ವಾದ ಪ್ರೀತಿ. ಈ ಪ್ರಾಕ್ಟೀಸ್ ಸಾಕು ಮಾಮ್. ಈಗ ನೀನಾಗೆ ಬೆಡ್ರೂಮ್ಗೆ ಹೋಗು. ಜೈ ಬಂದಾಗ ನೀನಾಗೆ ನೀನೇ ಹೊರಗಡೆ ಬರ್ಬೇಕು. ಗೋ ಮಾಮ್, ಗೋ ಗೋ. ಮೇಡಮ್, ಸ್ಟೇ ದೇರ್ ಶ್ವೇತಾ.
ಮಾಮ್ಗೆ ಯಾರ ಸಪೋರ್ಟು ಅಗತ್ಯ ಇಲ್ಲ. ಎಸ್ ಮಾಮ್. ಯು ಕ್ಯಾನ್ ಗೋ ಗೋ ಮಾಮ್. ಕಮಾನ್ ನಿತ್ಯಾ, ಗೆಟ್ ಇನ್. ಅದು ಫ್ರೂಟ್ಸ್ ಮಾಮ್ಗೆ ಕೊಡ್ಬೇಕು, ನಾನು ಹೋಗಿ ಕೊಟ್ಟು ಬರ್ತೇನೆ. ಕಮಾನ್ ನಿತ್ಯಾ, ಕಾಫಿ ಆದ್ಮೇಲೆ ಮನೆಗೆ ಹೋಗ್ತೀವಲ್ಲ, ಬಾ. ಬೇಗ ಕೂತ್ಕೊಳ್ಳಿ ಮೇಡಮ್. ನಾನಿ ಸರ್, ಸ್ಟಾಫ್ ಚೆಕ್ಸ್ ಎಲ್ಲ ಪ್ರಿಪೇರ್ ಆಯ್ತಾ? ಮಾಡಿದ್ದೀನಿ ಸರ್. ಕನ್ಸ್ಟ್ರಕ್ಷನ್ ಸೈಟ್ಗೆ ಮರಳು ಸಿಮೆಂಟ್ ಎಲ್ಲ ಕಳಿಸಿದ್ಯಾ? ಕಳಿಸ್ದೆ ಸರ್. ಇವತ್ತು ಮೀನಾಕ್ಷಿನ ಮೂವಿ ಕರ್ಕೊಂಡು ಹೋಗ್ಬೇಕಲ್ವಾ? ಮೀನಾಕ್ಷಿನ ಮೂವಿಗೆ ಅರ್ಥ ಆಯ್ತು ಸರ್. ಸರ್, ನೀವು ಮೇಡಮ್ ಹೋಗಿ ಕಾಫಿ ಕುಡೀರಿ, ನಾನು ಡ್ರೈವರು ಆಟೋದಲ್ಲಿ ಆಫೀಸಿಗೆ ಹೋಗ್ತೀವಿ, ಓಕೆನಾ ಸರ್? ಏ ರಮೇಶ್, ನಡಿ, ಹೇಳ್ತಾ ಇದಾರಲ್ವಾ? ನೀವು ಸಕ್ಕತ್ತು ಶಾರ್ಪ್ ಆಗಿದ್ದೀರ ಸರ್. ನೀ ಬಾರಯ್ಯ, ಬರ್ತೀನಿ ಮೇಡಮ್. ನಾನು ಬುಕ್ ಆದೆ. ಸರ್, ಮೆನು ಸರ್. ಹೇಳು ನಿತ್ಯ, ಏನ್ ತಗೋತಿಯಾ? ಮತ್ತೆ ಏನ್ ತಗೋತಿಯಾ ಅಂದ್ರೆ, ಕಾಫಿ ಕುಡಿಯೋಣ ಅಂತ ನೀವೇ ತಾನೇ ಕರ್ಕೊಂಡ್ ಬಂದಿದ್ದು. ಅದೇ, ಯಾವ ಕಾಫಿ ಕುಡಿತೀಯಾ ಅಂತ ಕೇಳಿದ್ದು. ಯಾವ ಕಾಫಿ ಅಂದ್ರೇನು, ಎಷ್ಟ್ ಕಾಫಿ ಇರುತ್ತೆ? ಸರಿ, ನೀನೆ ಆರ್ಡರ್ ಮಾಡು. ನನ್ಗೆ ಒಂದೇ ಕಾಫಿ ಗೊತ್ತು, ಇಲ್ಲಿ ನೋಡಿದ್ರೆ ಇಂಗ್ಲಿಷ್ ಅಲ್ಲಿ ಇಷ್ಟು ಕಾಫಿ ಇದೆ. ನನ್ಗೆ ಕಾಫಿ ಕುಡಿಯೋದ್ ಬಿಟ್ರೆ ಓದಕ್ ಗೊತ್ತಿಲ್ಲ, ಏನ್ ಮಾಡ್ಲಿ ಈಗ? ಟೇಕ್ ಯುವರ್ ಓನ್ ಟೈಮ್ ನಿತ್ಯ, ನಿನಗೆ ಇಷ್ಟ ಆಗೋ ಬೆಸ್ಟ್ ಕಾಫಿನೇ ಆರ್ಡರ್ ಮಾಡು, ನಾನು ವೇಟ್ ಮಾಡ್ತೀನಿ. ಬಂದು ಇನ್ನು ನನ್ನಿಷ್ಟ ನಿಮ್ಮಿಷ್ಟ ಅಂತೀರಲ್ಲ. ನಿಮ್ಮಿಷ್ಟನೇ ನನ್ನಿಷ್ಟ, ಇಬ್ರು ಇಷ್ಟನೂ ಒಂದೇ ಆದ್ಮೇಲೆ ನೀವೇ ಆರ್ಡರ್ ಮಾಡ್ಬಿಡಿ. ಇದಕ್ಕೆ ನೀನ್ ನನಗಿಷ್ಟ ನಿತ್ಯ, ಯಾವಾಗ್ಲೂ ಯಾಕೆ ಹೀಗೆ ಇರಲ್ಲ? ಅವಳು ಜೈ ಜೊತೆ ಕಾಫಿ ಶಾಪ್ಗೆ ಹೋಗಿದ್ದಾಳೆ. ಚಾನ್ಸ್ ಇಲ್ಲ ಮೇಡಮ್, ಕಾಫಿ ಶಾಪ್ ಅಲ್ಲಿ ನನ್ ಜೊತೆ ಇದ್ದೀನಿ ಅಂತ ಫೋನ್ ಅಲ್ಲಿ ಜೈನೇ ಹೇಳಿದಾನೆ. ನಾನ್ ಇಲ್ಲಿದ್ಮೇಲೆ ಅಲ್ಲಿ ಜೈ ಜೊತೆ ಗಂಗಾ ಅಲ್ದೆ ಇನ್ಯಾರ ಇರ್ತಾರೆ? ನಾವಿಬ್ರು ಅಲ್ದೇನೆ ನಮ್ಮ ಹಾಗೆ ಇನ್ನೊಬ್ಳು ಬೇರೆ ಇದ್ದಾಳ? ಜೈ ಸರ್ ನ ಮೀಟ್ ಮಾಡಬಾರ್ದು ಅಂತ ನೀವು ಗಂಗಾಗ್ ಹೇಳಿದ್ರಲ್ಲ ಮೇಡಮ್. ಹೇಳಿದ್ದೆ, ಆದ್ರೆ ಅವಳು ಕೇಳ್ಬೇಕಲ್ವಾ? ಜೈ ಬರ್ತಾನೆ ಅಂತ ನಾನು ಇಷ್ಟು ಕಷ್ಟಪಟ್ಟು ರೆಡಿ ಆದ್ರೆ ಜೈನ ಮನೆಗೂ ಬರಕ್ ಬಿಡ್ದೆ ಮಧ್ಯದಲ್ಲೇ ಅಡ್ಡ ಹಾಕಿ ಅವಳು ಕಾಫಿ ಶಾಪ್ಗೆ ಎಗರಿಸ್ಕೊಂಡು ಹೋದ್ಲು. ಇಲ್ಲ ಮೇಡಮ್, ಗಂಗಾ ಹಾಗೆ ಯಾವತ್ತೂ ಮಾಡಲ್ಲ. ಏಯ್, ಅವಳ ಬಗ್ಗೆ ನನಗ್ ಗೊತ್ತಾ ಇಲ್ಲ ನಿನಗ್ ಗೊತ್ತಾ? ಏನ್ ಗೊತ್ತೋ ಅಂತ ಅವಳಿಗೆ ಸರ್ಟಿಫಿಕೇಟ್ ಕೊಡ್ತಿದ್ಯಾ? ಅಂದ್ರೆ ಗಂಗಾ ನಿಮಗ್ ದ್ರೋಹ ಮಾಡಲ್ಲ ಅಂತ ರೂಪಾ ಮೇಡಮ್ ಹೇಳಿದ್ರಲ್ಲ ನಿಮ್ಗೆ. ನೀವಿಬ್ರು ಭ್ರಮೇಲ್ ಬದುಕ್ತಿದ್ದೀರಾ ಕಣೆ, ಆ ಗಂಗಾ ಏನೋ ಮದರ್ ತೆರೆಸಾ ಅಂತ ಫೀಲ್ ಆಗ್ತಿದ್ದೀರಾ. ಅವಳು ಮದರ್ ತೆರೆಸಾನೋ ಅನಿ ಬೆಸೆಂಟೋ ಅಲ್ಲ, ಫೂಲನ್ ದೇವಿ, ಬ್ಯಾಂಡೆಂಟ್ ಕ್ವೀನ್. ನನ್ನಿಂದ ಜೈನ ಕಿತ್ಕೊಳ್ಳಕ್ಕೆ ಬಂದಿದ್ದಾಳೆ, ಅದು ನಿಮಗ್ ಅರ್ಥ ಆಗ್ತಿಲ್ಲ. ನಿನ್ನೆ ತನಕ ನಾನು ವೀಲ್ ಚೇರ್ ಅಲ್ಲಿ ಇರೋದ್ರಿಂದ ಏನು ಮಾಡೋದಿಕ್ಕಾಗ್ಲಿಲ್ಲ, ಆದ್ರೀಗ ನಾನು
ನಿತ್ಯಾ, ನಿನ್ ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಂಡ್ಯಾ ಅಥವಾ ಹನಿ ಹಚ್ಕೊಂಡ್ಯಾ? ಖಾರ ಹಚ್ಚಿದ್ದೀನಿ. ನಿಮ್ ಮಾತ್ ಯಾಕೋ ಜಾಸ್ತಿ ಆಗಿದೆ. ನಿನಗ್ ನನ್ ಮೇಲೆ ಮಮಕಾರ ಕಡಿಮೆ ಆಗಿದೆ. ಹೌದು, ಅದೊಂದೇ ಕಡಿಮೆ ಆಗಿರೋದು. ಬೇಗ ಕಾಫಿ ಕುಡಿರಿ, ಹೊರಡ್ಬೇಕು. ನಿತ್ಯಾ, ಈಗ ನೋಡು ನನಗ್ ಹೇಗ್ ಮೀಸೆ ಬರುತ್ತೆ. ಈಗ ನೀನ್ ಯಾಕೆ ಹೋಗ್ತಿದ್ಯಾ? ಈಗ ನಿಮಗ್ ಕೂಡ ಮೀಸೆ ಬಂದಿದೆ. ಈಗಲ್ಲ, ನನ್ಗೆ ಯಾವಾಗ್ಲೂ ಬಂದಿದೆ. ನಿಮ್ ಮೀಸೆ ಅಲ್ಲ ಜೈ, ಅದ್ರ ಜೊತೆಗೆ ನೊರೆ ಮೀಸೆ ಬಂದಿದೆ. ಓಹೋ, ನಿನ್ ಹಾಗೆ ನನಗ್ ಫೋಮ್ ಅಂಟಿದ್ಯಾ? ಹಾಗಾದ್ರೆ ಟೇಸ್ಟ್ ಮಾಡು. ಏನೋ, ನಾನ್ ಟೇಸ್ಟ್ ಮಾಡ್ದ ಹಾಗೆ ನೀನು ಟೇಸ್ಟ್ ಮಾಡು ಅಂತಿದ್ದೀನಿ. ನಂಗೆ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡ್ರ? ಒಬ್ರಿಗೊಬ್ರು ಹೆಲ್ಪ್ ಮಾಡೋದೇ ತಾನೇ ನಮ್ ಕೆಲ್ಸ. ಹೆಲ್ಪ್ ಯಾಕೆ, ನಿಮ್ಗೆ ಕೈ ಇಲ್ವಾ? ಇದೆ, ಆದ್ರೆ ನಿನ್ ಕೈಯಾರೆ ಒರ್ಸಿದ್ರೆ ಹ್ಯಾಪಿ ಆಗಿರುತ್ತೆ, ತುಂಬಾ ಅಸಹ್ಯವಾಗಿರುತ್ತೆ. ಎಸ್, ಯಾಕೆ ಆ ಹುಡುಗಿ ಕೈ ಹಿಡ್ಕೊಂಡಿದ್ದೀರಾ? ಇವಳು ನನ್ ಮಾತು ಕೇಳ್ತಿಲ್ಲ. ಕೇಳ್ದೆ ಇದ್ರೆ ಹೀಗೆ ಹಿಂದೆ ಬಿದ್ದು ಕಾಟ ಕೊಡ್ತೀರಾ? ನನ್ನ ಇಷ್ಟ, ಅದನ್ ಕೇಳಕ್ ನೀವ್ಯಾರು? ನಾನ್ ಯಾರ? ಶೀ ಟೀಮ್ ಚೀಫ್ ಚಿತ್ರಾಂಗದೆ ನಾನು. ನಾನ್ ಯಾರು ಗೊತ್ತಾ? ಐ ಡೋಂಟ್ ಕೇರ್. ಏನಮ್ಮ, ಇವ್ನು ನಿನ್ನ ಹರಾಸ್ ಮಾಡ್ತಿದ್ದಾನಲ್ವಾ? ನೀನು ಭಯ ಪಟ್ಕೋಬೇಡಮ್ಮ, ಶೀ ಟೀಮ್ ನಿನ್ನ ಕಾಪಾಡುತ್ತೆ. ನಿರ್ಭಯವಾಗಿ ಹೇಳು, ಇವ್ನು ನಿನ್ನ ಹರಾಸ್ ಮಾಡ್ತಿದ್ದಾನ? ನನ್ನ ಹತ್ರನೇ ಮುತ್ ಕೊಡಿಸ್ತೀರಾ? ಈಗ ಮಾಡ್ತೇನೆ ನಿಮ್ಗೆ. ಹೌದು ಮೇಡಮ್, ನನ್ಗೆ ತುಂಬಾ ಕಷ್ಟ ಕೊಡ್ತಿದ್ದಾರೆ, ಹಿಂಸೆ ಮಾಡ್ತಿದ್ದಾರೆ. ಅವ್ರ ಮಾತೆ ಕೇಳ್ಬೇಕು ಅಂತ, ಅವ್ರ ಪಕ್ಕನೇ ಇರ್ಬೇಕು ಅಂತ ಬಲ್ವಂತ ಮಾಡ್ತಾರೆ. ನಿತ್ಯಾ, ನೋಡಿದ್ರಾ ಮೇಡಮ್, ನೋಡಿದ್ರಾ ನಿಮ್ ಮುಂದೆನೆ ಹೇಗೆ ಹೆಸರು ಹಿಡ್ದು ಕರೀತಾರೆ, ಹೆದರಿಸ್ತಾರೆ, ನೀವೇ ನೋಡಿ. ಗಾಡ್, ಶೀ ಟೀಮ್ ಚೀಫ್ ಚಿತ್ರಾಂಗದೆ ನಾನು. ನೀನ್ ಭಯ ಪಡ್ಬೇಡಮ್ಮ. ಕಾನ್ಸ್ಟೇಬಲ್ಸ್, ಯೆಸ್ ಮೇಡಮ್, ಟೇಕ್ ಹಿಮ್ ಟು ದ ಕಸ್ಟಡಿ. ಇನ್ಸ್ಪೆಕ್ಟರ್, ನನ್ನ ಮಾತ್ ಕೇಳಿ, ಅವ್ಳು ಸುಳ್ಳು ಹೇಳ್ತಿದ್ದಾಳೆ. ಈ ಚಿತ್ರಾಂಗದ ಕಿವಿಗೆ ಹೂವಿಡಕ್ ಹೋಗ್ಬೇಡಿ ಮಿಸ್ಟರ್. ನಾನ್ ಕಣ್ಣಾರೆ ನೋಡಿದೀನಿ, ನೀವ್ ಇವಳ ಕೈ ಹಿಡ್ಕೊಂಡಿದ್ರಿ. ನಾನ್ ನೋಡಿದೀನಿ. ಇದಕ್ ಮುಂಚೆ ಅವಳು ಏನ್ ಮಾಡಿದ್ಲು ಗೊತ್ತಾ? ಏನ್ ಮಾಡಿದ್ಲು? ಎಕ್ಸ್ಕ್ಯೂಸ್ ಮೀ. ಏನಪ್ಪ? ಆಗ್ಲೇ ಒಳಗೆ ಇವಳು ಏನ್ ಮಾಡಿದ್ಲು? ನಿಮ್ಗೆ ಕಿಸ್ ಮಾಡಿದ್ರು. ಥ್ಯಾಂಕ್ಸ್ ಮೇಡಮ್, ನೀವು ಹೋಗಿ. ಈಗ ಹೇಳಿ ಇನ್ಸ್ಪೆಕ್ಟರ್, ಇವಳ್ ಟೀಸ್ ಮಾಡಿದ್ದ, ನಾನ್ ಟೀಸ್ ಮಾಡಿದ್ದ? ಅವಳನ್ನ ಕಸ್ಟಡಿ ತಗೋತೀರಾ, ನನ್ನ ಕಸ್ಟಡಿ ತಗೋತೀರಾ? ಹೇಳಿ, ನೀವು ಶೀ ಟೀಮ್ ಚೀಫ್ ಚಿತ್ರಾಂಗದ ಅಲ್ವಾ? ಕಾನ್ಸ್ಟೇಬಲ್ಸ್, ಯೆಸ್ ಮೇಡಮ್. ನೋಡಿದ್ರೆ ಇವರಿಬ್ಬರದು ತಪ್ಪಿದೆ ಅನ್ನಿಸ್ತಿದೆ. ಸ್ಟೇಷನ್ ಕರ್ಕೊಂಡು ಹೋಗಿ ವಿಚಾರಿಸೋಣ. ಇಬ್ಬರನ್ನು ಜೀಪ್ ಹತ್ಸಿ. ಕಾಣಿಸ್ತಿದೆ, ರಿಂಗ್ ಆಗ್ತಿದೆ ಮೇಡಮ್. ಕೇಳಿಸ್ತಿದೆ, ಫೋನ್ ಎತ್ತಿ ಮಾತಾಡಿ ಮೇಡಮ್. ನನಗೆ ಆರ್ಡರ್ ಮಾಡ್ತೀರಾ ಪ್ಲೀಸ್ ಮೇಡಮ್? ಯಾರು ನೋಡಿ ಪ್ಲೀಸ್. ಯಾಕಿಷ್ಟ ಅವಸರ? ಅಲ್ಲ, ನನಗಿಲ್ದೇ ಇರೋ ಟೆನ್ಷನ್ ನಿಮ್ಗೆ ಯಾಕೆ? ನಿಮ್ಗೆ ಟೆನ್ಷನ್ ಇಲ್ಲ ಅಂತಾನೆ ನನಗ್ ಟೆನ್ಷನ್ ಮೇಡಮ್. ಸರ್ ಸರ್ ಅಲ್ಲ ಮೇಡಮ್. ನಿತ್ಯ ಮೇಡಮ್? ಅಲ್ಲ, ಚಿತ್ರಾಂಗದ ರಾಧಿಕಾ ಮೇಡಮ್. ಯಾರು? ಚಿತ್ತೂರು ರಾಧಾ? ಏಯ್, ಚಿತ್ತೂರ್ ರಾಧಾ ಪುತ್ತೂರ್ ಮೇಧಾ ಅಲ್ಲ, ಚಿತ್ರಾಂಗದ ರಾಧಿಕಾ ಹ್ಯೂರ್. ಏನೋ ಒಂದ್ ಬಿಡಮ್ಮ, ಅಷ್ಟಕ್ಕೂ ನಮ್ ಸಾರ್ ಇಲ್ಲಮ್ಮ. ನಿಮ್ ಸಾರ್ ಯಾರು? ಅದಿರ್ಲಿ, ನೀನ್ ಯಾರು? ಶೀ ಟೀಮ್ ಚೀಫ್ ಚಿತ್ರಾಂಗದ ರಾಧಿಕಾ ನಾನು, ಯಶವಂತಪುರ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ನಾನು. ನಮ್ ಸಾರ್ ಫೋನ್ ಕದ್ದಿದ್ದು ಅಲ್ದೆ ನೀನು ಪೊಲೀಸ್ ಅಂದ್ಬಿಟ್ರೆ ನಾ ನಂಬ್ತೀನಿ ಅನ್ಕೊಂಡಿದ್ಯಾ? ಏಯ್, ನಾನು ಪೊಲೀಸ್ ಕಣೋ, ಪೊಲೀಸ್ ಸ್ಟೇಷನ್ ಇಂದಾನೇ ಮಾತಾಡ್ತಿರೋದು. ನಾನು ರೋಡ್ ಮೇಲೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ಈಗ ನಮ್ಮ ಜೈ ಸಾರ್, ನಿತ್ಯ ಮೇಡಮ್ ಎಲ್ಲಿದ್ದಾರೆ ಮೊದ್ಲು ಅದ ಹೇಳು. ಇಲ್ಲಿ ಆ ಹೆಸರವರು ಯಾರು ಇಲ್ಲ, ಶಾರುಖ್ ಖಾನ್, ಕಾಜಲ್ ಮಾತ್ರ ಇರೋದು.
ಇಬ್ರು ದಿಲ್ ವಾಲೆ ದುಲ್ಹನಿಯ ಲೇ ಜಾಯಿಂಗೆ ಅಂತೆ. ಏನಿದು ನಮ್ ಸಾರ್ ಫೋನ್ ಕದ್ದಿದ್ದಲ್ದೆ ಸಿನಿಮಾ ಸ್ಟಾರ್ ಗಳ ಹೆಸರು ಸಿನಿಮಾ ಹೆಸರು ಹೇಳ್ತಿದ್ಯಾ ನೀ ನನಗೆ? ನಿಮ್ ಸರ್ ಮೇಡಮ್ ಕೈ ಹಿಡ್ಕೊಂಡ್ರು, ನಿಮ್ ಮೇಡಮ್ ಸರ್ ಗೆ ಕಿಸ್ ಕೊಟ್ರು, ಇಬ್ಬರ ಮೇಲೂ ನಾನು ಟೀಸಿಂಗ್ ಕೇಸ್ ಹಾಕಿ ಸೆಲ್ಲಗ್ ಹಾಕಿದೀನಿ. ಇದು ರಿಯಲ್ ಸ್ಟೋರಿ, ಈಗೇನ್ ಮಾಡ್ತೀಯಾ? ಅಮ್ಮಯ್ಯ ನಾಳೆ ಅವರು ಬರ್ತಿದ್ದಾರೆ, ಸ್ವಲ್ಪ ಹೊತ್ತಿಗೆ ಸ್ಟೇಷನ್ ಇಂದ ಹೊರಗಡೆ ಹೋಗ್ಬೋದು. ನೀನ್ ಖುಷಿಯಾಗಿದ್ರೆ ಎಷ್ಟು ಚಂದ ಕಾಣಿಸ್ತೀಯ ನಿತ್ಯ. ಕೋಪದಲ್ ಕೂಡ ಇನ್ನೂ ಚೆನ್ನಾಗಿ ಕಾಣಿಸ್ತೀಯ. ಯಾರೋದು? ಬೇಗನೆ ಅವ್ರನ್ನ ರಿಲೀಸ್ ಮಾಡಿ ನಿಮ್ಮ ಪದವಿನ ಪ್ರಾಣನ ಕಾಪಾಡ್ಕೊಳ್ಳಿ. ಕೊಡಿ ಕೀನ, ಲಾಕಪ್ ಓಪನ್ ಮಾಡ್ತೀನಿ. ದುರ್ಗಾ ಡೈಲಾಗು. ಥ್ಯಾಂಕ್ಸ್ ನಾಣಿ ಅವರೇ, ಟೈಮಿಗೆ ಬಂದ್ರಿ. ಮೋಸ್ಟ್ ವೆಲ್ಕಮ್ ಮೇಡಮ್. ವೇಸ್ಟ್ ಆಗಿ ಬಂದೆ ನಾಣಿ, ಸೆಲ್ ಏನಾದ್ರೂ ಓಪನ್ ಮಾಡಿದ್ರೆ ನಿನ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಸರ್ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಹೇಗ್ ಬಂದಿಯೋ ಹಾಗೆ ಹೋಗು. ನಾಣಿ ಅವರೇ ನನ್ ಬಿಟ್ಟು ಹೋಗ್ಬಿಡ್ತೀರಾ? ಹೋಗ್ದಿದ್ರೆ ಅವನ್ ಕೆಲ್ಸಾನೆ ಹೋಗೋದು ನಿಮ್ಮನ್ನ. ನಾಣಿ ಅವರೇ, ಅಯ್ಯೋ ದೇವಾ, ನಾಣಿ ಅವರೇ, ನಾಣಿ ಅವರೇ. ಹೇಳೋಕು ಕೇಳೋಕು ಯಾರಿಲ್ಲ ಇಲ್ಲಿ, ಸುಳ್ಳಿಗೂ ಸತ್ಯಕ್ಕೂ ಬೆಲೆಯಲ್ಲಿ. ಏ ನಿಲ್ಸ, ಮತ್ತೆ ಏನಾಯ್ತು? ಈ ಸಾರಿ ಸಿಚುವೇಶನ್ಗೂ ಸಾಂಗು ಸಿಂಕ್ ಆಯ್ತು ಮೇಡಮ್. ಏನು? ಏನು ಇಲ್ಲ, ನಾನು ಹೋಗ್ತಿದ್ದೀನಿ. ಇವರನ್ನು ಕರ್ಕೊಂಡು ಹೋಗು. ಯಾರನ್ನ? ನಿಮ್ ಸಾರ್ನ ಮೇಡಮ್ನ. ಎಲ್ಲಿದ್ದಾರೆ? ಸೆಲ್ಲಲ್ಲಿ. ಅವರು ನಮ್ಮ ಸರ್ ಮೇಡಮ್ ಅಲ್ಲ. ಆಗ್ಲೇ ಅವರೇ ಅಂದೆ. ಅವಾಗ ನನಗೆ ಕೆಲಸ ಇತ್ತು, ಈಗ ಇವಾಗ ಹೋಗ್ತಿದೆ. ಅರ್ಥ ಆಗ್ಲಿಲ್ಲ. ನನಗೂ ಅರ್ಥ ಆಗ್ತಿಲ್ಲ. ಒಬ್ರು ಶಾರುಖ್ ಖಾನ್, ಇನ್ನೊಬ್ರು ಕಾಜೋಲ್. ಇವರಿಬ್ರು ದಿಲ್ ವಾಲೆ ದುಲಾನಿಯ ಲೇ ಜಯಂಗಿ. ಇಷ್ಟು ಬಿಟ್ಟು ನನ್ನ ಇನ್ನೇನು ಕೇಳಬೇಡಿ, ನನಗೇನು ಗೊತ್ತಿಲ್ಲ. ಇದು ಆ ದೇವರೇ ನೀಡಿದ ತೀರ್ಪು. ಹಾ
ಏನಿದು ಹೀಗ್ ಕಚ್ತಿದೆ? ಅದನ್ನ ಸೊಳ್ಳೆ ಅಂತಾರೆ. ಯಾಕ್ ಕಚ್ತಾ ಇದೆ? ನೀವ್ ತಿಂದ್ರೆ ಸಾಕಾಗತ್ತಾ? ಅವ್ರ ಹೊಟ್ಟೆ ತುಂಬೋದ್ ಬೇಡ್ವಾ? ಅದಕ್ಕೆ ನಿಮ್ ರಕ್ತ ಕುಡಿತಿದೆ. ಬ್ಲಡಿ ಮಸ್ಕಿಟೋಸ್. ನನ್ ಬ್ಲಡ್ಡೆ ಬೇಕಾದಕ್ಕೆ. ದುಡ್ಡು ಸಂಪಾದನೆ ಮಾಡಿದ್ರೆ ಸಾಲದು ಬಾಸು, ಆಗಾಗ ರಕ್ತದಾನ ಮಾಡಿದ್ರೆ ಒಳ್ಳೇದು. ಪ್ಲೀಸ್ ಟೀಸ್ ಮಾಡ್ಬೇಡ ನಿತ್ಯ. ಈ ಸೊಳ್ಳೆಗಳ ಜೊತೆ ರಾತ್ರಿ ಪೂರ್ತಿ ಹೇಗ್ ಮಲ್ಗೋದು ನಿತ್ಯ? ನನಗಂತೂ ತುಂಬಾ ನಿದ್ದೆ ಬರ್ತಿದೆ ನಿತ್ಯ. ಇನ್ಸ್ಪೆಕ್ಟರ್ ಮೇಡಮ್, ಇನ್ಸ್ಪೆಕ್ಟರ್ ಅವರೇ. ಏನು? ಪಾಪ ಸೊಳ್ಳೆ ತುಂಬಾ ಕಚ್ತಿದೆ, ಪಾಪ ಮನೆ ಕಳಿಸ್ಬಾರ್ದಾ? ನನಗೆ ಟೀಸ್ ಮಾಡ್ದ ಅಂತ ಕೇಸ್ ಫೈಲ್ ಮಾಡಿದ್ಯಾ, ಹೇಗ್ ರಿಲೀಸ್ ಮಾಡ್ಲಿ? ಆ ಪೊರ್ಕಿಗೆ ಶಿಕ್ಷೆ ಆಗ್ಲೇಬೇಕು. ಅಯ್ಯೋ, ಇವರು ಪೊರ್ಕಿ ಅಲ್ಲ ಮೇಡಮ್, ದೊಡ್ಡ ಬಿಸ್ನೆಸ್ ಮ್ಯಾನ್, ಸೂರ್ಯವಂಶದ ಜೈ ಸೂರ್ಯ, ತುಂಬಾ ದುಡ್ಡಿದೆ. ಆಗ್ಲೇ ಒಬ್ಬ ಹಾಗೆ ಸ್ಟೋರಿ ಹೇಳ್ದ, ಈಗ ನೀನ್ ಹೇಳ್ತಿದ್ಯಾ? ಇಲ್ಲ ಮೇಡಮ್. ಬೇಕಾದ್ರೆ ನಿಮ್ ಕಂಪ್ಯೂಟರ್ ಅಲ್ಲಿ ನೋಡಿ, ಇವ್ರು ಯಾರು ಅಂತ ನಿಮಗ್ ಗೊತ್ತಾಗತ್ತೆ. ಏನಾಯ್ತಮ್ಮ? ಏನೂ ಇಲ್ಲ ಕಣೆ. ಏನಿಲ್ಲ ಅಂತೀಯಲ್ಲ, ಎಲ್ಲಿ ಕೈ ತೋರಿಸು. ಅಯ್ಯಯ್ಯೋ, ಏನಮ್ಮ ಕೈ ಹೀಗ್ ಸುಟ್ಕೊಂಡೆ? ಅಲ್ಲ, ಕೆಲ್ಸ ಎಲ್ಲ ನೀನ್ ಯಾಕೆ ಮಾಡ್ತೀಯಾ? ಮನೇಲಿ ದೀಪ ಹಚ್ಚೋದು ಒಂದು ಕೆಲ್ಸನೇನೆ. ನಿನ್ನೆ ಮೊನ್ನೆ ಹಾಸ್ಪಿಟಲ್ ಇಂದ ಬಂದವಳು, ಮತ್ತೆ ನಿಂಗೇನಾದ್ರೂ ಆದ್ರೆ ನಾನ್ ತಡ್ಕೊಳಲ್ಲಮ್ಮ. ನನ್ಗೇನು ಆಗಿಲ್ವೇ, ಇಷ್ಟು ಚಿಕ್ಕ ಗಾಯಕ್ಕೆ ಯಾಕಿಷ್ಟು ಗಾಬರಿ ಪಟ್ಕೋತಿದ್ಯಾ? ನನ್ ಜಾಗದಲ್ಲಿ ನೀನಿದ್ರೆ ಗಾಬರಿ ಆಗಲ್ವಾ? ನಾನ್ ನಿನ್ನಮ್ಮ ಕಣೆ. ನಾನು ನಿನ್ ಮಗ್ಳಮ್ಮ. ಯಾವ ಕೆಲ್ಸನ ಮಾಡ್ಬೇಡಮ್ಮ, ಮಾಡ್ದೆ ಅಂದ್ರೆ ನಾನ್ ಸುಮ್ನಿರಲ್ಲ. ಆ ಬೆಂಕಿ ಪೊಟ್ಟಣ ಇಲ್ ಕೊಡು, ಈ ದೀಪನೂ ನಾನೇ ಹಚ್ತೀನಿ, ಈ ಪೂಜೆನೂ ನಾನೇ ಮಾಡ್ತೀನಿ. ಹಾ, ಸ್ವಾಮಿ ನಮ್ಮಮ್ಮಂಗ್ ಆಪರೇಷನ್ ಆಗಿ ಹೃದಯ ಸರಿ ಹೋದ್ರೆ ನಿಂಗೆ ಕಲ್ಯಾಣ ವೈಭೋಗ ಮಾಡಿಸ್ತೀನಿ. ನಮ್ಮಮ್ಮ ಬೇಗ ಹುಷಾರಾಗ್ಬೇಕು ಸ್ವಾಮಿ. ಅಮ್ಮ, ನಿನ್ ಕೈ ಸುಟ್ಟಿದ್ಯಾಕೆ ಅಂತ ನಂಗೀಗ ಅರ್ಥ ಆಯ್ತು. ಏನಕ್ಕೆ ಸುಟ್ಟಿದ್ದು? ನೀನು ಆಸ್ಪತ್ರೆಯಲ್ಲಿ ಇದ್ದಾಗ ನಿನ್ನ ಬದುಕಿಸಿದ್ರೆ ಸೀತಾರಾಮ ಕಲ್ಯಾಣ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಆ ಹರಕೆ ಇನ್ನೂ ತೀರ್ಸಿಲ್ಲ. ಅಂದ್ರೆ ಹರಕೆ ತೀರ್ಸಿಲ್ಲ ಅಂತ ಆ ರಾಮ ನನ್ ಕೈ ಸುಟ್ಟು ನಿನ್ಗೆ ನೆನ್ಪ್ ಮಾಡಿಸದ್ನ? ಹೌದು. ಹುಡ್ಗಿ, ಅವನಿಗೆ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಆ ಹರಕೆ ತೀರ್ಸೋದು ನಮ್ ಕೆಲ್ಸ ಅಲ್ವಮ್ಮ? ಆಗ್ದೇ ಇರೋ ಕೆಲ್ಸ ಅದು ಅಲ್ವೇ? ಹರಕೆ ಅಂದ್ರೆ ತೆಂಗಿನಕಾಯಿ ಹೊಡಿತೀನೋ ಇಲ್ಲ ಅರ್ಚನೆ ಅಭಿಷೇಕ ಮಾಡಿಸ್ತೀನೋ ಅಂತ ಬೇಡ್ಕೊಳ್ಳೋದನ್ನ ಬಿಟ್ಟು ಕಲ್ಯಾಣ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೋತಾರ? ಆಸೆಗೂ ಒಂದ್ ಮಿತಿ ಇರ್ಬೇಕು ಗಂಗಾ. ಯಾಕೆ ನಾವ್ ಕಲ್ಯಾಣ ಮಾಡಬಾರ್ದ? ಮಾಡಿಸ್ಬೋದು ಗಂಗಾ, ಸೀತಾರಾಮನ್ ಕಲ್ಯಾಣ ಅಂದ್ರೆ ಆಟ ಅಲ್ಲ, ತುಂಬಾ ದುಡ್ಡು ಬೇಕು. ನಮ್ಮಂತವ್ರಿಂದ ಅದೆಲ್ಲ ಸಾಧ್ಯ ಆಗತ್ತಾ? ಗೊತ್ತಿಲ್ದೆ ಹರಸ್ಕೊಂಡ್ಬಿಟ್ಟೆ ಅಂತ ಕೆನ್ನೆ ಹೊಡ್ಕೊಂಡು ನಮಸ್ಕಾರ ಮಾಡ್ಕೋ. ಹೌದು ಬಿಡು, ಪಾಪ ಅವ್ರ ಯಾಕೆ, ಮೊದ್ಲೇ ಬಿಸ್ನೆಸ್ ಕೆಲ್ಸ ಜಾಸ್ತಿ. ಅಜ್ಜಿ ನೋಡಿ, ನಿತ್ಯ ಬಂದಿದ್ದಾಳೆ. ಏನುಂದ್ರೆ ನಮ್ ಸೊಸೆ ಬಂದಿದ್ದಾಳೆ. ಯಾವ್ದೋ ದೇವತೆ ಬಂದಿರೋ ತರ ಸಂಭ್ರಮ ಪಡ್ತಿದ್ದೀರಲ್ಲ. ಯಾವ ಮನೆಗಾದ್ರೂ ಸೊಸೆರು ದೇವತೆ ಇರ್ತಾರಾನೇ ಅಮ್ಮ, ಅದಕ್ಕೆ ಸೊಸೆರನ್ನ ಮನೆ ಬೆಳಕು ಅಂತಾರೆ. ಅದ್ ಸರಿ, ಮನೇಲಿರೋ ಮಗ್ಳನ್ನ ಏನಂತಾರೆ? ಸುಮ್ನಿರ್ತೀರಾ?
ಮನೇಲಿರೋ ಸೋದರ ಸೊಸೆಗೆ ಏನ್ ಕಮ್ಮಿ ಆಯ್ತು ಅಂತ ಬೆಳಗ್ಗೆನೆ ಏಳನ್ ಕರ್ಸಿದೀರಾ ಅತ್ತೆ? ಹಾ, ರಾತ್ರಿ ಸ್ವಲ್ಪ ಸಾರಿಗೆ ಉಪ್ಪು ಕಡಿಮೆ ಆಗಿದೆ ಅಂದಿಲ್ಲಮ್ಮ. ಬಂದ್ಯಮ್ಮ. ಗುಡ್ ಮಾರ್ನಿಂಗ್ ನಿತ್ಯಾ. ಏನ್ ಮಾರ್ನಿಂಗೋ ಏನೋ, ಯಾಕ್ ಕರ್ದಿದ್ದು ಅಂತ ಹೇಳದೆ ಟೆನ್ಷನ್ ಕೊಡ್ತಿದ್ದಾರೆ. ಕಲ್ಪನಾ, ನಿತ್ಯಾಗೆ ಆ ಸೀರೆ ತಂದು ಕೊಡಮ್ಮ. ಸರಿ ಅಜ್ಜಿ. ಅಮ್ಮ ನಿತ್ಯ, ನೀನು ಸೀರೆ ಉಟ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ರಂಗೋಲಿನ ಯಾಕೆ ಬರಲ್ವಾ? ನನ್ ಸೊಸೆಗೆ ಬರ್ದೇ ಇರೋದು ಏನು ಇಲ್ಲಮ್ಮ. ಕಾರ್ತಿಕ್ ಮಾಸ ಶುರುವಾಯ್ತಲ್ಲಮ್ಮ, ಈ ಮನೆ ಸೊಸೆಯಾಗೋಳು ಮನೆ ಮುಂದೆ ರಂಗೋಲಿ ಹಾಕಿ ಕಾರ್ತಿಕ ದೀಪ ಬೆಳಗಿದ್ರೆ ಮನೆ ಒಳ್ಳೇದಾಗುತ್ತೆ ಅಂತ ಅಜ್ಜಿ ಹೇಳಿದ್ರು. ಹೋಗಿ ಸೀರೆ ಉಟ್ಕೊಂಡ್ ಬಾಮ್ಮ. ಚೆನ್ನಾಗಿದೆ ಅಜ್ಜಿ. ಮನೆ ಮುಂದೆ ರಂಗೋಲಿ ಇಟ್ಟು ದೀಪ ಹಚ್ಚೋಕೆ ಇನ್ಯಾರು ಸಿಗ್ಲಿಲ್ವಾ ನಿಮ್ಗೆ? ಮನೇಲಿ ನಾನಿದ್ದೀನಿ, ಸ್ವಪ್ನನೂ ಇದ್ದಾಳಲ್ವಾ? ಎಷ್ಟೋ ವರ್ಷದಿಂದ ಈ ಮನೇಲೆ ಇದೀರ, ಯಾವತ್ತಾದ್ರೂ ಮನೆ ಮುಂದೆ ರಂಗೋಲಿ ಹಾಕಿದ್ದೀರಾ ನೀವು? ಆದ್ರೂ ರಂಗೋಲಿ ಹಾಕೋದಂದ್ರೆ ಚುಕ್ಕೆ ಇಟ್ಟು ಗೆರೆ ಹಾಕೋದಲ್ಲಮ್ಮ, ಅದೊಂದು ಸಂಸ್ಕೃತಿ, ನಮ್ ಸಂಪ್ರದಾಯ. ರ್ಯಾಂಪ್ ಮೇಲ್ ವಾಕ್ ಮಾಡೋ ನಿತ್ಯಾಗೇನ್ ಗೊತ್ತು ಅತ್ತೆ? ನೀವ್ ಹೇಳೋ ಸಂಸ್ಕೃತಿ ಸಂಪ್ರದಾಯ ಎಲ್ಲ ನಿನ್ಗೇನೋ ದೊಡ್ಡದಾಗಿ ಗೊತ್ತಿರೋ ಹಾಗೆ. ಸೋಮ್ನೀರಮ್ಮ, ಬಾಯಿ ಮುಚ್ಕೊಂಡಿರ್ಬೇಕಾಗಿರೋದು ಅವಳಲ್ಲ ನೀವು. ಏನದ್ಕೆ ಯಾವ ಕೆಲ್ಸನೂ ಮಾಡದೆ ಮನೇಲಿ ಬಿಟ್ಟು ಬಿದ್ದಿದೀವಿ ಅಂತ ಹೇಳ್ತಿದ್ದೀರಾ? ನೀನ್ ಇರ್ಕಲ್ಪನಾ, ನಿಮ್ ಅತ್ತಿಗೆ ಉದ್ದೇಶ ಅದಲ್ಲ ಚಂದ್ರಿಕಾ. ಈ ಮನೆಗ್ ಬರೋ ಸೊಸೆ ರಂಗೋಲಿ ಹಾಕಿದ್ರೆ ಒಳ್ಳೇದು ಅಂತ ಅಜ್ಜಿ ಹೇಳಿದ್ರು, ಅದಕ್ಕೆ ಯಾಕೆ ಇಷ್ಟೊಂದು ರಾದ್ದಂತ ಮಾಡ್ತಿದ್ಯಾ? ಅವಳು ರಾದ್ದಂತ ಮಾಡ್ದಿದ್ರೆ ಸಂತೋಷ ಪಡಬೇಕು, ಮಾಡೋದು ಸಹಜ ಅಲ್ವಾ ಬಾಬಾ? ಅಂದ್ರೆ ನಿಮ್ಮೆಲ್ಲರ ಕಣ್ಗೂ ನಾನು ಹೇಗ್ ಕಾಣ್ತೀನಿ? ಮಾತ್ ಸಾಕು ಚಂದ್ರಿಕಾ. ನೀನು ಈ ಮನೆ ಮಗಳು, ನಿತ್ಯ ಈ ಮನೆಗ್ ಬರೋ ಸೊಸೆ, ಇಲ್ಲಿ ಎಲ್ರೂ ಒಂದೇನೆ. ಅವ್ರ ಕೆಲ್ಸ ಅವರೇ ಮಾಡ್ಕೊಳ್ಳೋದು ಒಳ್ಳೇದು, ಇನ್ನೇನು ಮಾತಾಡ್ಬೇಡಿ. ನಮ್ಮ ಕಷ್ಟ ಮಾರುತಿಗೇಕೆ ಅಂದುಕೊಂಡಿದ್ದರೆ ಅವನು ನಿಮಗೆ ಸಹಾಯ ಮಾಡುತ್ತಿದ್ದನೆ, ನಾನು ನಿಮಗೆ ಸಿಗುತ್ತಿದ್ದನಾ? ಸಿಗುತ್ತಿರಲಿಲ್ಲ. ತ್ರೇತಾಯುಗದಲ್ಲಿ ಆಂಜನೇಯನ ಸಹಾಯ ಪಡೆದುಕೊಂಡ ನೀವು ದ್ವಾಪರ ಯುಗದಲ್ಲಿ ಕೃಷ್ಣನಾಗಿ ಅರ್ಜುನನಿಗೆ ಸಹಾಯ ಮಾಡಲಿಲ್ಲವೇ? ಮಾಡಿದ್ದೇನು? ಯುಗಗಳು ಕಳೆದರೂ ಧರ್ಮ ಒಂದೇ ಸ್ವಾಮಿ. ದೇವರೆಂದರೆ ಸಹಾಯವೆಂದು ಎಲ್ಲಾ ಅವತಾರದಲ್ಲೂ ತೋರಿಸಿಕೊಟ್ಟಿರುವ ನೀವು ಆ ಬಡಪಾಯಿ ಹೆಣ್ಣಿನ ಹರಕೆ ತೀರಿಸಲು ಏಕೆ ಸಹಾಯ ಮಾಡುತ್ತಿಲ್ಲ? ಅವಳ ಜೀವನದಲ್ಲಿ ಇನ್ನೂ ಬೇಕಾದಷ್ಟು ಬೆಳಕಿದೆ ದೇವಿ, ಅದು ನಿನಗೆ ತಿಳಿದಿಲ್ಲ. ನಿಮಗೆ ಎಲ್ಲವೂ ತಿಳಿದಿದೆ ಅಲ್ಲವೇ? ಆ ವಿಷಯವನ್ನೆಲ್ಲ ಪಕ್ಕಕ್ಕಿಟ್ಟು ಅವಳ ಹರಕೆಯನ್ನು ತೀರಿಸುವಿರಾ? ಅದು ವಿಧಿಲಿಖಿತ ಸೀತಾ, ಕರ್ಮಾನುಸಾರವಾಗಿ ನಡೆಯಬೇಕೇ ಹೊರತು ಅದಕ್ಕೆ ನಾವೇ ಅಡ್ಡಿ ಹಾಕಬಾರದು. ಅದ್ಯಾವುದು ನನಗೆ ಗೊತ್ತಿಲ್ಲ. ಅವಳ ಹರಕೆಯನ್ನು ತೀರಿಸುತ್ತೀರೋ ಇಲ್ಲವೋ? ಅಂದಿಗೂ ಇಂದಿಗೂ ನಿನ್ನಲ್ಲಿರುವ ಅಮಾಯಕತ್ವ ಸ್ವಲ್ಪವೂ ಕಡಿಮೆಯಾಗಿಲ್ಲ ಸೀತಾ. ಅವತ್ತು ಕೂಡ ಹೀಗೆ ಸೃಷ್ಟಿಯಲ್ಲಿ ಬಂಗಾರದ ಜಿಂಕೆ ಇರುವುದಿಲ್ಲ ಎಂದು ನಾನು ಹೇಳಿದರೂ ಕೇಳದೆ ಅದೇ ಬೇಕೆಂದು ಹೇಳಿ ಅಷ್ಟೆಲ್ಲ ಕಷ್ಟಪಟ್ಟೆ. ಮರೆತು ಬಿಟ್ಟೆಯ? ನಾನು ಮರೆತರೂ ತಾವು ನೆನಪಿಟ್ಟುಕೊಂಡು ಆಗಾಗ ಹೀಗೆ ನೆನಪಿಸುತ್ತೀರಾ ಅಲ್ಲವೇ? ಹಾಗಲ್ಲ ದೇವಿ, ಮನಸ್ಸು ಹೋಗುವ ಜಾಗಕ್ಕೆಲ್ಲ ಮನುಷ್ಯ ಹೋಗಬಾರದು ಎನ್ನುತ್ತಾರೆ.
ಕೆಲವನ್ನ ನೋಡಿದರೂ ನೋಡದ ಹಾಗೆ ಇರಬೇಕು. ನನ್ನಿಂದ ಸಾಧ್ಯವಿಲ್ಲ. ಭಕ್ತರ ವಿಧಿಲಿಖಿತವೇನೇ ಇದ್ದರೂ ಅವರ ಕೋರಿಕೆಯನ್ನು ತೀರಿಸುವುದು ನಿಮ್ಮ ಕರ್ತವ್ಯ. ಗಂಗಾಳ ಹರಕೆ ತೀರಿಸುವುದು ತಪ್ಪುವುದಿಲ್ಲ ಎನ್ನುತ್ತೀಯ? ಅದೇ ನಿಮ್ಮ ಕರ್ತವ್ಯವೆನ್ನುತ್ತಿದ್ದೇನೆ. ಸರಿ ದೇವಿ, ನಿನ್ನ ಮಾತಿಗೆ ನಾನೇಕೆ ಬೇಡ ಅನ್ನಲಿ? ತುಂಬಾ ದೂರದಿಂದ ಬಂದಿರೋ ಹಾಗಿದ್ದೀರಾ. ನಿಮ್ ಹೆಸರೇನು? ಹುಟ್ಟ ಹೆಸರು ಹರಿ, ಅಮ್ಮ ಇಟ್ಟ ಹೆಸರು ರಾಮ, ಸಾಕಿತ್ತಾಯಿ ಪ್ರೀತಿಯಿಂದ ಕಿಟ್ಟಪ್ಪ ಅಂತಾಳೆ. ಮತ್ತೆ ಇವ್ರ ಹೆಸರೇನು? ಇವ್ರ ಹಾಗೆ ನನಗೂ ಬಹಳ ಹೆಸರಿದೆ ತಾಯಿ. ಹೌದು, ನೀವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದು? ನಾನು ಜಾತಕ ನೋಡ್ತೀನಿ, ಇವಳು ಭವಿಷ್ಯ ಹೇಳ್ತಾಳೆ. ಓಹೋ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದಂಗಾಯ್ತು. ಮತ್ತೆ ಇಬ್ರು ಒಂದ್ ಆಫೀಸ್ ಓಪನ್ ಮಾಡಿ ಹೊರಗಡೆ ಬೋರ್ಡ್ ಹಾಕ್ಬೋದಲ್ಲ. ಒಂದು ವಿಷಯ ತಿಳ್ಸೋಕ್ ಬಂದಿದೀವಿ ನಾಣಿ, ನಮ್ ಕಚೇರಿ ಯಾಕೆ ಹೇಳು? ನನ್ನ ಹೆಸರು ನಾಣಿ ಅಂತ ನಿಮ್ಗೆ ಗೊತ್ತಾಯ್ತು? ಎಲ್ಲ ದೇವರ ಮಹಿಮೆ. ದುಡ್ಡು ಕೇಳಕ್ಕೆ ಇದೊಂದ್ ನೆಪ. ನಮಗೆ ನಿಮ್ ಭವಿಷ್ಯ ಜಾತಕ ಏನು ಬೇಡ, ಇಲ್ಲಿಂದ ಹೊರಡಿ. ಅವಸರ ಮಾಡಿ ಹಾಗ್ ಕಳಿಸ್ಬಿಡ್ಬೇಡಮ್ಮ. ಆರೋಗ್ಯ ಸರಿ ಇಲ್ಲ ಅಂತ ಬಳಲ್ತಿದ್ದೀರಿ. ನಿಮ್ಗೆ ಮನ್ಸಲ್ಲಿರೋದೊಂದು, ಮಾತಾಡೋದ್ ಇನ್ನೊಂದು. ಚೆನ್ನಾಗಿ ಹೇಳಿದ್ಯಮ್ಮ, ನನ್ನ ಹೆಂಡತಿ ಬಾಯಲ್ಲಂತೂ ಎರಡ್ ನಾಲ್ಗೆ ಇದೆ. ನಿನ್ ಬಾಯಲ್ಲಿ ಅಸ್ಲಿಗೆ ನಾಲ್ಗೆನೆ ಇಲ್ಲ, ನಿನ್ ಬಾಯಲ್ಲಿ ಯಾವ ಮಾತು ನಿಲ್ಲಲ್ಲ. ಏ, ನನ್ ಮಮ್ಮಿ ಡ್ಯಾಡಿಗೆನೆ ಬಾಯ್ಗೆ ಬಂದಾಗ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಹಾ ಹಾ, ಮೂಗು ಕಿವಿ ಕೊಯ್ಯೋರು ಪಕ್ಕದಲ್ಲಿಲ್ಲ ಅಂತ ಶೂರ್ಪನಕ್ಕಿ ಹಾಗೆ ಎಗರಾಡ್ಬೇಡಮ್ಮ. ನಿನ್ ಹೆಸರೇ ಕನ್ಸು, ನೀನು ಕಾಣ್ತಿರೋ ಕನ್ಸು ಕನ್ಸೆ. ನಾಣಿ ಸರ್, ಅವ್ರಿಗೇನ್ ಬೇಕೋ ಕೊಟ್ ಕಳ್ಸು. ಓಕೆ ಸರ್. ತಡಿಯಪ್ಪ, ಸೂರ್ಯವಂಶದ ವಂಶೋದ್ಧಾರಕ. ನಾವ್ ಪೂಜೆ ಮಾಡೋದು ಆ ಸೂರ್ಯದೇವನ್ನೇ. ನಾವ್ ಹಣಕ್ಕೋಸ್ಕರ ನಿಮ್ ಹತ್ರ ಬರ್ಲಿಲ್ಲ, ನಾಲ್ಕು ಒಳ್ಳೆ ಮಾತು ಹೇಳೋಗೋಣ ಅಂತ ಬಂದಿದ್ದು. ಏನ್ ಒಳ್ಳೆ ಮಾತ್ ನೀವ್ ಹೇಳೋದು? ಏನೋ ಕೇಡಾಗುತ್ತೆ ಅಂತ ಹೇಳಿ ಮೊದ್ಲು ನಮ್ಮನ್ನ ಹೆದರಿಸ್ತೀರಾ. ಆ ಕೇಡ್ ಹೋಗ್ಬೇಕು ಅಂದ್ರೆ ಮೂಲ್ಕೆನೋ ತಾಯ್ತನೋ ಕಟ್ಕೋಬೇಕು ಅಂತ ಅದನ್ನ ನಮ್ ತಲೆ ಕಟ್ಟಿ ದುಡ್ಡು ಹೊಡಿತೀರಾ ಅಷ್ಟೇ ಅಲ್ವಾ? ಏನು ಬೇಕಾಗಿಲ್ಲ, ಹೊರಡಿ ನೀವು. ಒಳ್ಳೇದು ನಿಮಗ್ ಬೇಡದೆ ಇರ್ಬೋದಮ್ಮ, ನಮಗ್ ಬೇಕು. ನೀವ್ ಹೇಳಿ. ಮೂಲ್ಕೇನೋ ತಾಯ್ತನೋ ಕಟ್ಕೋಬೇಕು, ನಾನ್ ಮೊದ್ಲೇ ಹೇಳಿದ್ನಲ್ಲ. ನೀನ್ ಸುಮ್ನೆ ಇರು ಚಂದ್ರಿಕಾ, ಹೇಳಿ. ಆ ಅಪಾಯದಿಂದ ಪಾರಾಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಸೀತಾರಾಮರ ಕಲ್ಯಾಣ ಮಾಡಿಸ್ಬೇಕು. ಸೀತಾರಾಮರ್ ಕಲ್ಯಾಣ ಮಾಡಿಸಿದ್ರೆ ನಮ್ ಕಷ್ಟ ಎಲ್ಲ ದೂರ ಆಗತ್ತಾ? ಕಷ್ಟದ ಬಗ್ಗೆ ಆ ಸೀತಾರಾಮರಿಗಿಂತ ಬೇರೆ ಯಾರಿಗ್ ಗೊತ್ತು? ಅವ್ರ ಕಲ್ಯಾಣ ಅಂದ್ರೆ ಲೋಕ ಕಲ್ಯಾಣನೇ. ಎಲ್ಲ ಅನಿಷ್ಟನು ದೂರ ಮಾಡುದು ರಾಮನಾಮವೇ. ಅಷ್ಟ ದರಿದ್ರನ ಬದಲಾಯಿಸೋದು ಸೀತಾರಾಮ ಕಲ್ಯಾಣ. ದೇವಾಲಯದ ಹತ್ರ ಇರೋ ಕಾವೇರಿ ನದಿ ನೀರಲ್ಲಿ ಸೀತಾರಾಮರ ಕಲ್ಯಾಣ ಮಾಡಿಸಿ ಸುಖ ಸಂತೋಷಕ್ಕೆ ಭಾಗ್ಯರಾಗಿ. ಕಣಿಯೋ ಕಣಿ, ಇದೇ ವಿಷಯ ಹೇಳೋಕೆ ಅಂತ ನಾವು ಬಂದಿದ್ದು. ಹೇಳಿದ್ ಮುಗೀತು, ನಾವಿನ್ ಹೊರಡ್ತೀವಿ. ಕುರುವಂಜಿ, ನನ್ ಕೋರಿಕೆ ನೆರವೇರುತ್ತಲ್ವಾ? ನಿನ್ನ ಆಸೆ ಖಂಡಿತ ನೆರವೇರುತ್ತೆ. ಹೇಳಿದ್ ಸಾಕು ಕುರುವಂಜಿ, ಇನ್ ಹೊರಡೋಣವಾ? ಯು ಆರ್ ಸಚ್ ಎ ಗುಡ್
ಮಾಮ್, ಐ ಆಮ್ ಸೋ ಹ್ಯಾಪಿ ಮಾಮ್. ಗಾಳಿಲಿ ತೇಲ್ ಹೋಗ್ತಿರೋ ಹಾಗಿದೆ. ಇಟ್ಸ್ ಸೋ ಕ್ರೇಜಿ, ಯು ನೋ, ಇಟ್ಸ್ ಕ್ರೇಜಿ 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 ಫೀಲಿಂಗ್. ಇಟ್ಸ್ ಎ ಕ್ರೇಜಿ 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 ಫೀಲಿಂಗ್. ಮೇಡಮ್, ನನ್ ನಗುನ ನಿಲ್ಸೋದಿಕ್ಕೆ ನಿನ್ನೊಬ್ಬಿದ್ರೆ ಸಾಕೆ. ನನ್ ಹ್ಯಾಪಿನೆಸ್ ನ ಹಾಫ್ ಮಿನಿಟ್ ಅಲ್ಲಿ ಮಾಯ ಮಾಡೋಕೆ ನೀನ್ ಸಾಕು. ನನ್ ಗುಡ್ ಲಕ್ ನ ಬ್ಯಾಡ್ ಲಕ್ ಆಗಿ ಚೇಂಜ್ ಮಾಡಿ ನನ್ನ ಹುಚ್ಚಿ ಮಾಡೋದಕ್ಕೋಸ್ಕರ ಬಂದ್ಯಾ? ಯಾಕ್ ಬಂದೆ ನೀನು? ಯಾಕ್ ಬಂದೆ? ಅವಳಿಗೆ ಹೊಡೆದೆ? ಯಾಕೆ ಹೊಡೆದ್ನೋ ಇವಳಿಗೆ ಗೊತ್ತು, ನನಗ್ ಗೊತ್ತು. ನಿನ್ನೆ ನಿನ್ನು ಫ್ರೂಟ್ಸ್ ತರೋಕೆ ಅಂತ ಹೋಗಿದ್ಯಾ, ಇಲ್ಲ ಜೈ ಜೊತೆ ಕಾಫಿ ಕುಡಕ್ ಹೋಗಿದ್ಯಾ? ಮೇಡಮ್, ಅದು ಮಾತಾಡ್ಬೇಡ, ಮಾತಾಡ್ಬೇಡ. ನನಗೆಲ್ಲ ಗೊತ್ತೇ, ಕಾಫಿ ಶಾಪ್ ಅಲ್ಲಿ ಜೈ ಪಕ್ಕ ಕೂತು ಕಾಫಿ ಕುಡಿಯೋಷ್ಟು ದೊಡ್ಡ ವ್ಯಕ್ತಿ ಆಗ್ಬಿಟ್ಯಾ ನೀನು. ಕಾಫಿ ಕುಡಿದ್ಬಿಟ್ಟು ತಕ್ಷಣ ಮನೆಗೆ ಬರ್ದೆ ಈಗ ಬರ್ತಾ ಇದ್ಯಾ? ಇಲ್ಲಿ ತನಕ ಜೈ ಜೊತೆ ಏನ್ ಮಾಡ್ತಿದ್ದೆ? ಜೈನ ಎಲ್ಲಿ ಕಳಿಸ್ದೆ? ಅಲ್ಲಿಂದ ಹಾಗೆ ಕಳಿಸ್ಬಿಟ್ಯಾ? ನಾನೇನು ಮಾಡಿಲ್ಲ ಮೇಡಮ್. ಬಾಯ್ ಮುಚ್ಚು. ನಿನ್ ಮಾತು ನನ್ನ ನಂಬಲ್ವೇ? ನೀನು ಡ್ರಗ್ಸ್ ತರ ಕಣೆ. ನಿಧಾನಕ್ಕೆ ಜೈನ ನಿನಗೆ ಅಡಿಕ್ಟ್ ಮಾಡ್ಕೊಂಡೆ, ನಿನ್ ಸುತ್ತ ತಿರುಗಿಸ್ತಿದ್ಯಾ. ಯಾಕ್ ಮಮ್ಮಿ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಇನ್ನೊಂದ್ ಪ್ಲಾನ್ ಮಾಡ್ತಿದ್ಯಾ ಏನು? ಹೌದು, ನಿತ್ಯನ ಜಲ ಸಮಾಧಿ ಮಾಡ್ತಾ ಇದ್ದೀನಿ. ಬೇಕಾಗಿಲ್ಲ ಮಮ್ಮಿ, ನೀನ್ ಪ್ಲಾನ್ ಮಾಡೋದು, ಅದು ಫೇಲ್ ಆಗೋದು, ಅವ್ರ ಗೆಲ್ಲೋದು ರೊಟೀನ್ ಆಗೋಗಿದೆ. ಪ್ರಯತ್ನ ನಿಲ್ಸಿದ್ರೆ ಕಷ್ಟ ಆದ್ರೂ ತಪ್ಪತ್ತೆ. ನೂರ್ ಸಲ ಸೋತ್ರು 101 ಸಲ ಪ್ರಯತ್ನ ಮಾಡು ಅಂತ ಹೇಳಿದ್ದಾರೆ. ಪ್ರಯತ್ನ ಮಾಡದಿದ್ರೆ ತಪ್ಪು, ಪ್ರಯತ್ನ ಮಾಡಿದ್ರೆ ಏನೇ ತಪ್ಪು? ತಪ್ಪೇನಲ್ಲ, ಆದ್ರೆ ಆ ನಿತ್ಯಗೆ ಯಾವ ತೊಂದ್ರೇನೂ ಆಗ್ಲಿಲ್ವಲ್ಲ. ಈ ಸಲ ಆಗತ್ತೆ. ಕಲ್ಯಾಣೋತ್ಸವಕ್ಕೆ ನಾವು ಹೋಗೋದು ಲಾಂಚ್ ಅಲ್ಲಿ. ಸುತ್ತ ನೀರಿರುತ್ತೆ, ಅಲ್ಲಿ ಆಳ ಕೂಡ ತುಂಬಾ ಜಾಸ್ತಿ ಇರುತ್ತೆ. ನಿತ್ಯನ ಹುಷಾರಾಗಿ ಎಲ್ಲರಿಂದ ದೂರ ಮಾಡಿ ಲಾಂಚ್ ಅಲ್ಲಿ ಒಂದ್ ಕಡೆ ಕರ್ಕೊಂಡ್ ಬಂದು ಮಾತಲ್ಲಿ ಮುಳುಗ್ಸಿ ನೀರಿಗೆ ತಳ್ಳಣ. ನದಿಲಿ ಮುಳುಗಿ ಸಾಯ್ತಾಳೆ. ಏನ್ ಸಾಯಲ್ಲ, ಅವಳಿಗೆ ಈಜು ಬರತ್ತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜು ಅಷ್ಟು ಈಸಿ ಅಲ್ವೇ ನದಿಲಿ ಈಜೋದು. ನೀರುಗಳನ್ನು ಹಾಕೋ ಮೊದ್ಲೆ ಅವಳು ಮತ್ತೆ ಮೇಲೆ ಏಳ್ದೆ ಇರೋ ಹಾಗೆ ಮಾಡೋದಕ್ಕೆ ನನ್ನ ಹತ್ರ ಒಳ್ಳೆ ಪ್ಲಾನ್ ಇದೆ. ಇದೆ ನನ್ನ ನಿಜವಾದ ಸ್ಕೆಚ್. ಸೂಪರ್ ಮಮ್ಮಿ. ಎಂತ ಹೆಣ್ಮಕ್ಳು ಇವರು! ನೀವು ಮನುಷ್ಯರ ಅಥವಾ ಮೃಗಗಳ? ಅಮ್ಮ,
ಒಬ್ಬರನ್ನ ಕೊಲ್ಲೋದ್ರಲ್ಲೂ ಎಷ್ಟು ಸಂತೋಷ ನಿಮ್ಗೆ? ಖಂಡಿತ ನಿಮ್ಮನ್ನ ಮೀರಿಸೋ ರಾಕ್ಷಸರು